ನೀವಾಗ ಶ್ರೀರಾಮಂದು ಅಂದರೆ ನಮ್ಮೆಲ್ಲರದು, ನಮ್ಮ ಹೆಸರು ಶ್ರೀರಾಮ ಇದೆ, ಇವ್ರ ಹೆಸರು ಶ್ರೀರಾಮ ಇದೆ, ಎಲ್ಲರ ಹೆಸರು ಶ್ರೀರಾಮ ಇರುತ್ತೆ. ನಾವು ಇದೇ ಇವತ್ತೊಂದು ದಿನ ಅಲ್ಲ, ವಾರದಲ್ಲಿ ಶ್ರೀರಾಮನ ದೇವಸ್ಥಾನಕ್ಕೆ ಹೋಗ್ತೀವಿ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ, ದುರ್ಗಾ ಚಾಮುಂಡೇಶ್ವರಿ ದೇವಸ್ಥಾನಕ್ಕೂ ಹೋಗ್ತೀವಿ. ಅದನ್ನು ಇವತ್ತೊಂದು ದಿನ ನಮ್ಮ ಹುಡುಗರೆಲ್ಲ ಬೇರೆ ಕಡೆ ಪಾಂಚಕ ಎಲ್ಲ ಪಾನಕ ಮತ್ತು ಮಜ್ಜಿಗೆ ಎಲ್ಲ ಕೊಡ್ತಾಯಿದ್ರು. ಅದಕ್ಕೋಸ್ಕರ ಅವ್ರಿಗೊಂದು ಪ್ರೋತ್ಸಾಹಕ್ಕೋಸ್ಕರ ನಾವೆಲ್ಲ ಬಂದ್ವಿ ಅಲ್ಲೊಂದು ಹನುಮಾನ್ ಒಂದು ದೇವಸ್ಥಾನಕ್ಕೆ. ಇವತ್ತು ನಮ್ಮ ಸಾಳ ಹಳೇ ಒಂದು ರಾಮಸ್ವಾಮಿ ದೇವಸ್ಥಾನಕ್ಕೆ ಮತ್ತು ಮುಗಿಸ್ಕೊಂಡು ದರ್ಶನ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ವಿ. ಕೋಟ್ಯಾಂತರ ಹಿಂದೂಗಳು ನಂಬಿರ್ತಕ್ಕಂಥ ಶ್ರೀರಾಮನ ಪ್ರತಿಷ್ಠಾಪನೆ ದಿನ ಇವತ್ತು. ಇವತ್ತು ಸಾಕಷ್ಟು ರಾಜ್ಯಗಳಲ್ಲಿ ರಜಾ ಕೊಟ್ಟಿದ್ದಾರೆ, ಕೇಂದ್ರ ಸರ್ಕಾರ ರಜಾ ಕೊಟ್ಟಿದ್ದಾರೆ, ಕರ್ನಾಟಕ ರಾಜ್ಯ ಸರ್ಕಾರ ರಜಾ ಕೊಟ್ಟಿಲ್ಲ, ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಸಿ ಎಂ ಅವರು. ಕೊಟ್ಟಿಲ್ಲ, ಇದರಿಂದ ನಿಮ್ಮ ಮೇಲೆ ಎಫೆಕ್ಟ್ ಆಗಲ್ವ, ನಿಮ್ಮ ಪಕ್ಷದ ಮೇಲೆ ಎಫೆಕ್ಟ್ ಆಗಲ್ವಾ, ಚುನಾವಣೆಗೆ ಎಫೆಕ್ಟ್ ಆಗಲ್ವ ಅಂತ? ಇದು ನಾವು ನೋಡಿ, ಇವಾಗ ಏಮ್ಸ್ ಅವರು ಹಾಸ್ಪಿಟಲ್ನ ಮುಚ್ಚುತ್ತೀನಿ ಅಂತಾರೆ. ಇವತ್ತು ಇವತ್ತಿನ ದಿನ ಹಾಸ್ಪಿಟಲ್ ಯಾರಾದರೂ ಮುಚ್ಚುತ್ತಾರ, ಅಲ್ಲಿ ನೂರಾರು ಒಂದು ನೂರಾರು ಪೇಷೆಂಟ್ಗಳು ಲೈನಲ್ಲಿ ಕಾಯ್ತಾ ಇದ್ದಾರೆ ಹಾಸ್ಪಿಟಲ್ ಆಚೆ. ಇವತ್ತು ಹಾಸ್ಪಿಟಲ್ ಮುಚ್ಚೋಕ್ಕಾಗತ್ತಾ? ಆಗಲ್ಲ, ತೆಗೆದ್ರು. ಸ್ಕೂಲ್ಗಳು ಮುಚ್ಚೋಕ್ಕಾಗುತ್ತೆ ಇವತ್ತು? ಆಗಲ್ಲ, ತೆಗೆದಿದ್ದಾರೆ. ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಭಕ್ತಿ ತೋರಿಸ್ಕೊಬೇಕು. ನಮಗೆ ಭಕ್ತಿ ನಮ್ಮ ಹೆಸರಲ್ಲೂ ಇದೆ, ನಮ್ಮ ಬೇರೆ ಮಾಡೋ ಕಾರ್ಯಗಳಲ್ಲಿರುತ್ತೆ. ಅದಕ್ಕೆ ಇವತ್ತೇನೋ ಅವರು ಒಂದಿಷ್ಟಕ್ಕೋಸ್ಕರ ರಜಾ ಕೊಟ್ಕೊಂಡಿದ್ದಾರೆ. ಮುಂದೆ ಇನ್ನೇನೇನಾಗುತ್ತೋ ಅದಕ್ಕೆ ಯಾವತ್ತು ರಜಾ ರಜಾಗಳು ಕೊಡ್ತಾರೋ ಅದನ್ನು ನೋಡಬೇಕು. ಸರ್, ಶ್ರೀರಾಮ ಮೊದಲಿಂದಲೂ ಪುರಾಣ ಕಾಲದಿಂದಲೂ ಜನ ನಂಬಿಕೊಂಡು ಬಂದಿದ್ದಾರೆ, ಇವತ್ತು ಅದರ ಪ್ರತಿಷ್ಠಾಪನೆ ನಡೀತಾ ಇದ್ರು, ಇದರ ಒಂದು ರಾಜಕೀಯ ಲಾಭವನ್ನು BJP ಪಡ್ಕೊಳ್ತಿದೆ ಅಂತೀರಾ? ಪ್ಯೂರ್ಲಿ ಇದು ರಾಜಕೀಯವಾಗಿ ಮಾಡಿರೋದು ಇದನ್ನು. ಇದನ್ನು ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದರೆ ಅದನ್ನು ಅದೊಂದು ಹಾಸ್ಯದ ಸಂಗತಿ. ಪ್ಯೂರ್ಲಿ ಪೊಲಿಟಿಕಲ್ ಇವೆಂಟ್ ಇದು. ಅಂದರೆ ಶಂಕರಾಚಾರ್ಯ ಇರ್ಬೋದು, ಅವರೆಲ್ಲ ಓಪನಾಗಿ ಹೇಳಿದ್ದಾರೆ ಇದನ್ನು ಶಿಲಾನ್ಯಾಸ ಮಾಡಿದ 1992 ಅವತ್ತಿಂದ ಮಾಡ್ಕೊಂಬಂದಿದ್ದಾರೆ ಇವೆಲ್ಲ. ಇವತ್ತು ಸ್ವಲ್ಪ ಅಗ್ರೆಸಿವ್ ಆಗಿ ಕೋರ್ಟಿನ ತೀರ್ಪಿನ ಮೇಲೆ ಇವತ್ತೊಂದು ಆದೇಶ ಕೊಟ್ಕೊಂಬಂದಿದ್ದಾರೆ ಅವರು. ಸರ್, ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಇದಾಗುತ್ತೆ, ಎಫೆಕ್ಟ್ ಬೀಳುತ್ತಾ? ಏನು ಎಫೆಕ್ಟ್ ಬೀಳಲ್ಲ, ಯಾವ ಕಡೆಯಿಂದ ಎಫೆಕ್ಟ್ ಬೀಳೋದಿಲ್ಲ. ಸರ್, ಇವತ್ತು ತಾವು ಎಲ್ಲೆಲ್ಲಿ ಹೋಗಿದ್ರಿ, ಏನೇನು? ಇವತ್ತು ನಮ್ಮನೆ ದೇವಸ್ಥಾನ, ನಮ್ಮದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಮುಗಿಸ್ಕೊಂಡು ಇವತ್ತು ನಮ್ಮ ಹನುಮಾನ್ ದೇವಸ್ಥಾನಕ್ಕೆ ಬಂದು ಮತ್ತು ಇಲ್ಲಿ ನಮ್ಮ ಶ್ರೀರಾಮ ದೇವಸ್ಥಾನಕ್ಕೆ ಬಂದು ಇಲ್ಲಿಗೆ ಬಂದಿದ್ದೀವಿ ಅಷ್ಟೇ.